ಕನ್ನಡದ ಜವಾಬ್ದಾರಿ ಹೊತ್ತಿರೋದು ಶ್ರೀಮತಿ ರಾಧಿಕಾ ಕುಮಾರ್ ಸ್ವಾಮಿ ಮೇಡಮ್ ಅವರು. ಇದರ ಜೊತೆಗೆ ಶಮಿಕಾ ಎಂಟರ್ಪ್ರೈಸಸ್ ಅಡಿ ಬಹಳನೇ ಅದ್ದೂರಿಯಾಗಿ ಭಯಂಕರವಾಗಿ ಈ ಸಿನಿಮಾದ ಒಂದು ನಿರ್ಮಾಣ ಆಗಿದೆ. ಶ್ರೀಜಯ ಅವರ ನಿರ್ದೇಶನ ಇದೆ, ರವಿಶಂಕರ್ ಸರ್ ಇದ್ದಾರೆ, ನಮ್ಮೆಲ್ಲರ ಪ್ರೀತಿಯ ಅನುಪ್ರಭಾಕರ್ ಮುಖರ್ಜಿ ಅವರು ಇದ್ದಾರೆ, ರಾಧಿಕಾ ಕುಮಾರ್ ಸ್ವಾಮಿ ಅವರು, ಹಾಗೆಯೇ ನಮ್ಮ ರಮೇಶ್ ಅರವಿಂದ್ ಸರ್ ಅವರು ಇದ್ದಾರೆ. ಇನ್ನೂ ಸಾಕಷ್ಟು ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ. ಟ್ರೈಲರ್ ಒಂದು ಝಲಕನ ನೋಡಿದ್ವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಚಿತ್ರತಂಡ ವೇದಿಕೆ ಮೇಲೆ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು ಏನೊಂದು ಸಾಂಗ್ ನೋಡಿದ್ವಿ, ಆ ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದ್ದು ಇಸ್ ನನ್ ಅದರ್ ದನ್ ನಮ್ಮ ರಾಕಿ ಬಾಯ್ಗೆ ಸಾಂಗ್ ನಿರ್ದೇಶನ ಮಾಡಿದಂತಹ ಭಜರಂಗಿ ಮೋಹನ್ ಮಾಸ್ಟರ್ ರಳ್ಳಿ ಚುಪ್ಪಾಳೆ ಅವರಿಗೆ ಪ್ಲೀಸ್. ತಾವೆಲ್ಲರೂ ಸಲಾಮ್ ರಾಕಿ ಬಾಯ್ನ ನೋಡಿರ್ತೀರ, ಇಷ್ಟಪಟ್ಟಿರ್ತೀರ. ಆ ಸಾಂಗ್ ನ ಡೈರೆಕ್ಟ್ ಮಾಡಿದ್ದು ಮೋಹನ್ ಮಾಸ್ಟರ್. ಆಮೇಲೆ ರಾಮಂಗಾಗಿ ಸೀತ ಶಿವಗಾಗಿ ಗೀತ, ಶಿವಣ್ಣ ಅವರ ಈ ಹಾಡನ್ನ ಬರೆದಿದ್ದು ಮೋಹನ್ ಮಾಸ್ಟರ್. ಇವರೊಂಥರ ಸಕಲ ಕಲಾ ವಲ್ಲಭ. ಇವರು ಡಾನ್ಸರು, ಕೊರಿಯೋಗ್ರಾಫರು, ಆಕ್ಟರು, ಲಿರಿಕ್ ರೈಟರು, ವಾಟ್ ನಾಟ್. ಸೊ ಈ ಚಿತ್ರದಲ್ಲಿ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದ್ರೆ ಅದರೊಂದು ಝಲಕನ್ನ ನಾವು ನೋಡಿದ್ವಿ. ಮಾಸ್ಟರ್ ವೆಲ್ಕಮ್. ಸೊ ಎಷ್ಟು ವಿಶೇಷವಾಗಿತ್ತು ಈ ಹಾಡಿನ ಒಂದು ಚಿತ್ರೀಕರಣ? ಇಲ್ಲಿ ಇದರಲ್ಲಿ ಮೂರು ಸಾಂಗ್ ನಾನೇ ಮಾಡಿದ್ದು. ಇದು ಬಿಫೋರ್ ಸಲಾಮ್ ರಾಕಿ ಬಾಯ್ಗಿಂತ ಮುಂಚೆ ಮಾಡಿದ್ದು. ಇದನ್ನ ನಾನು ಫಸ್ಟ್ ತುಂಬಾ ಇಷ್ಟಪಡೋದೇನಂದ್ರೆ ಅಪ್ಪು ಸರ್ ಈ ಸಾಂಗ್ ನ ತೋರಿಸಿದ್ದೆ ಓಪನಿಂಗ್. ಮೇಡಮ್ ನಾನು ನೋಡಿದ್ರೆ ನಾನು ಯಾವತ್ತು ಮಣಿಲಿ ಡಾನ್ಸರ್ ಆಗಿ ಮಾಡ್ತಿದ್ದೆ, ವರ್ಕ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಅಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರ್ ಅಂಡ್ ರವಿ ಸರ್ ನನ್ನ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ರು. ಅಪ್ಪು ಸರ್ ತೋರಿಸಿದೆ ಈ ಸಾಂಗ್ ನ. ಮಾಸ್ಕ್ ಬಿಚ್ಚದ ಒಂದು ಸಾಂಗ್ ನೋಡಿದ್ವಲ್ಲ ಆಗೋರಿ ಸಾಂಗಲ್ಲಿ, ಅದು ನೋಡಿ ತುಂಬಾ ಖುಷಿ ಪಡಿದ್ರು ಸರ್ ಸಾಂಗ್ ನ. ಅದನ್ನು ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ, ಅದನ್ನ ಫುಲ್ ಆಗಲ್ ತಂದು ತೋರಿಸುವ ಅಂತ ಹೇಳಿದ್ರು. ಯಾಕಂದ್ರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದ್ರೆ ಡಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗ ಹಾಕ್ಬೇಕು ಅಂತ ಆಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕಂದ್ರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡಾಗ ರವಿ ಸರ್ ಮೂರು ಜನ ಕೇಳಿದ್ರು ಇಲ್ಲ ಅಂತ ಹೇಳ್ತೀರಾ, ಅವತ್ತು ಮಾಡಿಕೊಟ್ರು. ಅವತ್ತು ಇದು ದಿ ಬೆಸ್ಟ್. ನನಗೆ ಹೇಳಿದಲ್ಲ ರಾಕಿ ಬಾಯಿ ಬರಕ್ ಮುಂಚೆ ಇದು ಬಂದಿದೆ, ಇದು ಬೇರೆ ಲೆವೆಲ್ ಇರ್ತಿತ್ತು. ನೀವು ದೇವಿದು ಏನು ನೋಡಿದ್ರಿ ವಿಗ್ರಹ ಅದೆಲ್ಲ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್ ಅಂಡ್ ಶ್ರೀಜಯ್ ಸರ್ ಅಷ್ಟೇ. ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು. ಆಮೇಲೆ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಪ್ರಾಕ್ಟೀಸ್, ನೀವು ಯಾರಾದರೂ ಡಾನ್ಸ್ ಮಾಡೋಕೆ ನೋಡಿದ್ರೆ ಅಕ್ಕಪಕ್ಕ ಡಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ, ನಾವು ಡಾನ್ಸರ್ಸ್ ಇರೋದ್ರಿಂದ. ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ. ಅವರು ಡಾನ್ಸರ್ಸ್ ಇನ್ನು ಜೋರಾಗಿ ಕೈ ಮೇಲೆ ಮಾಡ್ತಾರೆ, ಮಂಡಿ ಮೂಮೆಂಟ್ ಇದಂದ್ರೆ ಪರವಾಗಿಲ್ಲ ಮಾಡೋಣ ಬೇಡ ಬೇಡ ಅಂದರೆ ಇಲ್ಲ ಮಾಡೋಣ ಅಂತಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡಿದ್ರೆ, ನಮಗೆ ತುಂಬಾ ಖುಷಿ ಇದೆ. ಇದಾದ್ಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದ್ವಿ, ಸ್ಮಶಾಂತಾಗಿ ಮಾಡಿದ್ವಿ ಅದನ್ನ. ಅದು ಇದಕ್ಕಿಂತ ಬೇರೆ ಲೆವೆಲೇ ಇದೆ. ಅಲ್ಲಿ ಆಗ್ಬೇಕು ಅನ್ನೋದು ಅಷ್ಟು ಆಗ್ತಿತ್ತು, ತುಂಬ ತೊಂದರೆಗಳಾಗ್ತಿತ್ತು, ಅದರಿಂದ ನಡೀತೇನೆ ಇರ್ತಿತ್ತು. ಏನೋ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಅಂತ ಆಗೋದು. ಆದ್ರೂ ಮೇಡಮ್ ಯಾವುದೇ ಒಂದು ಕೇರ್ ಮಾಡ್ತೀರಾ, ಇಲ್ಲ ಮಾಡಿ ಮಾಸ್ಟರ್ ಮಾಡಿ ಮಾಸ್ಟರ್ ಅಂತ ತುಂಬ ಸಪೋರ್ಟಿವ್ ಆಗಿದ್ರು. ತುಂಬಾ ಖುಷಿ ಇದೆ ಮೇಡಮ್ ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಈ ಸಾಂಗ್ ಮೂರು ಸಾಂಗು ತುಂಬಾ ಚೆನ್ನಾಗಿ ನೋಡಿದೆ, ಇನ್ನೊಂದು ಬ್ಯಾಂಕ್ ಹಾಕಲ್ ಮಾಡಿದೀವಿ ಡ್ಯುಯೆಟ್. ಈ ಮೂರು ಸಾಂಗ್ ತುಂಬಾ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗ್ ತುಂಬಾ ಚೆನ್ನಾಗಿ ಬಂತು ಅಂತ ಬ್ರೇಸ್ಲೆಟ್ ಕೊಟ್ಟರು ಮೇಡಮ್ ಗೋಲ್ಡ್ದು. ಅದು ನಂಗೆ ತುಂಬಾನೇ ಹ್ಯಾಪಿ. ಯಾಕೆಂದ್ರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ಪ್ಲೇಯರ್ಸ್ ದರ್ಶನ್ ಸರ್ ಒಳ್ಳೆ ಮೇಡಮ್ ಒಂದ್ ವಿಷಯ ಹೇಳ್ಬೇಕು, ನಿಮ್ಮದು ಬಂಗಾರದಂತ ಹೃದಯ ಮೇಡಮ್, ಚಿನ್ನದಂತ ಹೃದಯ ಮೇಡಮ್. ಖಂಡಿತ ಮೇಡಮ್, ಅಪ್ಪು ಸರ್ ಹೆಂಗೆ ಡಾನ್ಸರ್ಸ್ ಲವ್ ಮಾಡ್ತಾರೋ ಅವರು ಅದೇ ತರನೇ ಮೇಡಮ್. ಪ್ರತಿಯೊಬ್ಬರಿಗೂ ಒಂದು ಕೇರ್ ಮಾಡಿ ಡಾನ್ಸರ್ಸ್, ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗಲಿ ಏನೊಂದಾದ್ರೂ, ಮತ್ತೆ ಅದೇ ವಿಸ ಮಾಡಬೇಕಂದ್ರೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಒಂದು ತಾಯಿ ತಂಗಳು ಆ ಥರದ್ದೆಲ್ಲ ತಂದು ಮಾಡಿಕೊಟ್ರು ಮೇಡಮ್. ತುಂಬಾ ಖುಷಿ, ತುಂಬಾ ಥ್ಯಾಂಕ್ ಯು ಸರ್ ರವಿ ಸರ್, ಶ್ರೀಜಯ್ ಸರ್ ಅಂಡ್ ವಾಲಿ ಸರ್, ರಮೇಶ್ ಸರ್, ಎಲ್ರಿಗೂ ತುಂಬಾ ಖುಷಿ. ನನಗೆ ಹ್ಯಾಪಿ ಇದೆ ಸರ್ ಈ ಟೀಮ್ ಮಾಡಿದ್ರು ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ರಮೇಶ್ ಮೇಡಮ್, ನೀವು ಇದೊಂದು ಚಾನ್ಸ್ ಕೊಟ್ಟಿದ್ರ ಎಲ್ಲರಿಗೂ ಒಳ್ಳೆಯದಾಗಲಿ. ಅದು ಬೆಸ್ಟ್ ಸಿನಿಮಾ 3ನೇ ತಾರೀಕು ಬರುತ್ತೆ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಜಯ ಆಂಜನೇಯ. ಥ್ಯಾಂಕ್ ಯು ಮಾಸ್ಟರ್. ಅದು ಹೇಳ್ತಾರಲ್ಲ, ನಾವು ಮಾತ್ರ ಚೆನ್ನಾಗಿದ್ರೆ ಸಾಲದು, ನಮ್ಮ ಜೊತೆ ಕೆಲಸ ಮಾಡೋರು, ನಮ್ಮ ಜೊತೆ ಇರೋರು ಕೂಡ ಬೆಳಿಬೇಕು, ಅವರು ಕೂಡ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸೆಪ್ರೇಟ್ ಹೃದಯವಂತಿಕೆ ಬೇಕು. ರಾಧಿಕಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್. ಮೇಡಮ್ ಅದು ಸ್ವಲ್ಪ ನನಗಿಂತ ಯಂಗ್ ಆಗಿ ಬಂದಿರೋದ್ರಿಂದ
ಸ್ವಲ್ಪ ನಮ್ಗೆ ಅವ್ರು ಕಾಣಿಸ್ತಾರೆ. ನವಾಜ್ ಇಲ್ಲ ಬಟ್ ನಮ್ ಭಜನಾಗಿ ಮೋಹನ್ ಮಾಸ್ಟರ್ ಇದಾರೆ. ನವಾಜ್ ಬಂದು ನಾನು ಹೇಳ್ತೀನಿ ಅಣ್ಣ ಅಣ್ಣ ಈ ಟ್ರೇಲರ್ ಎಲ್ಲ ನೋಡ್ ಮೇಲೆ ಅನ್ಸಿದ್ದು ಆದ್ರೆ ಹೆವಿ ಬರ್ತಾ ಇದೆ 3 ತಾರೀಕು ಬೈರಾ ದೇವಿ. ಹಾರರ್ ಇರುತ್ತೆ ಸಿನಿಮಾದಲ್ಲಿ, ಹೆವಿ ಬರ್ತಾ ಇದೆ 3 ತಾರೀಕು ಬೈರಾ ದೇವಿ. ಸೂಪರ್ ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್. ಅಕ್ಟೋಬರ್ 3 ತಾರೀಕು ದಯವಿಟ್ಟು ಎಲ್ಲರೂ. ಆಫ್ ಕೋರ್ಸ್ ಮಾಸ್ಟರ್, ಸೆಪ್ಟೆಂಬರ್ 3 ತಾರೀಕು ಮಾಸ್ಟರ್. ಅವರು ಲೇಟ್ ಆಗಿ ಬಂದವ್ರೆ, ಹಂಗಾಗಿ ಅವ್ರು ಸುಮ್ಮನೆ ನನ್ನ ಕಾಲ ಏನಿದ್ದಿರೋದು. ಹೌದು, ಥ್ಯಾಂಕ್ ಯು ಮಾಸ್ಟರ್. ಬರ್ಲಿ ಮೋಹನ್ ಮಾಸ್ಟರ್ಗೆ ಒಂದು ಚಪ್ಪಾಳೆ ಪ್ಲೀಸ್. ಈಗ ಅಂತ ಕರೆಸ್ಕೊಳ್ಳೋದು ಎಡಿಟಿಂಗ್ ಟೇಬಲ್ ಅಲ್ಲಿ. ಸೊ ದ ಬೆಸ್ಟ್ ಫಿಲ್ಮ್ಸ್ ಆರ್ ಮೇಡ್ ಆನ್ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಈ ಸಿನಿಮಾಗೆ ಕತ್ರಿ ಹಾಕಿದವರು, ಎಡಿಟ್ ಮಾಡಿದವರು, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಎಡಿಟರ್ ರವಿ ಚಂದ್ರನ್ ಅವರು ಪ್ಲೀಸ್. ಯು ಆರ್ ರವಿಚಂದ್ರನ್ ಬಟ್ ನಾಟ್ ಕ್ರೇಜಿ ಸ್ಟಾರ್. ಸರ್ ರವಿ ಸರ್ ಹೇಳಂಗೆ ಎಲ್ಲ ಪ್ಲೀಸ್ ಪ್ಲೀಸ್ ಅನ್ನಂಗೆ ನೀವೆಲ್ಲ ಕಟ್ ಕಟ್ ಅಂತ ಹೇಳ್ತೀರ ಸರ್. ಅವ್ರು ನೋಡ್ಕೊಂಡೇ ಬೆಳ್ದಿರೋದ ಸರ್, ಸಿನಿಮಾಗಳನ್ನ ಕಲ್ತಿರೋದು. ಸೂಪರ್ ಸರ್, ಆಲ್ರೆಡಿ ನೀವು ಕ್ಯಾಪ್ ಹಾಕಿರೋದ್ರಿಂದ ಫಸ್ಟ್ ಡೇ ಲೈಟ್ ಇಲ್ಲ ಅಂತಾರೆ ನಮ್ಮವರು. ಓಕೆನಾ, ಕ್ಯಾಪ್ ಮೇಲ್ ಮಾಡಕ್ ನನಗೇನು ಪ್ರಾಬ್ಲಮ್ ಇಲ್ಲ. ಅವ್ರು ಅನ್ಕಂಫರ್ಟೇಬಲ್ ಇರ್ಬೋದೇನೋ, ಅವ್ರ ಪರ್ಸನಲ್ ಪ್ರಾಬ್ಲಮ್ ಏನಿರುತ್ತೆ ಅನ್ನೋ ನೀವ್ ಹೇಳ್ತೀರಾ ನಿಮ್ ಫೋಟೋಗೋಸ್ಕರ. ಸರ್ ಒಂದ್ ಹುಡುಗಿ ಹೇಳಿದ ತಕ್ಷಣ ಕ್ಯಾಪೇ ಕೊಡಿ ಸರ್. ನಾನು ನಿಮ್ ಪರ್ಮಿಷನ್ ಎಲ್ಲ ತಗೋದಿಲ್ಲ, ಬಟ್ ಇನ್ನೂ ಚೆನ್ನಾಗಿದೆ ಕ್ಯಾಪ್ ಬೇಡ ಬನ್ನಿ ಸರ್. ಈ ಸಿನಿಮಾದ ಎಡಿಟಿಂಗ್ ಎಷ್ಟು ಡಿಫ್ರೆಂಟ್ ಆಗಿತ್ತು, ಸಿನಿಮಾ ನೀವು ನೋಡಿರ್ತೀರಾ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಡಿ, ಆದ್ರೆ ಸಿನಿಮಾ ಎಷ್ಟು ಸಖತ್ ಆಗಿದೆ ಹೇಳಿ ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೇ ಹೇಳಕ್ಕೆ, ತುಂಬಾ ಮಾತಾಡಕ. ಓ ಇವ್ರು ಎಡಿಟರ್ ಸಖತ್ ಅಲ್ಲೇ ಒಂದು ತುಂಡ ಹಾಕ್ಬಿಟ್ರು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಅವಕಾಶ ಇಷ್ಟಪಡ್ತೀನಿ. ಮೊದಲ ಪ್ರಶ್ನೆ, ನೀವ್ ಈ ಹೇರ್ ಸ್ಟೈಲ್ ಇಟ್ಕೊಂಡಿರೋದು ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ಬೇಕು ಅಂತಾನ, ಅಥವಾ ನೀವೇನಾದ್ರೂ ಸೆಕೆಂಡ್ ಹೀರೋ ಆ ತರ ಏನಾದ್ರೂ ಮಾಡ್ತಿದ್ರಾ ನಮಗ್ ಗೊತ್ತಿಲ್ಲಂಗೆ. ಇಲ್ಲ ಇಲ್ಲ, ಆ ರೀತಿ ಎಲ್ಲ ಆಸೆ ಇಲ್ಲ. ಏನ್ ಸರ್? ಆ ರೀತಿ ಎಲ್ಲ ಆಸೆ ಇಲ್ಲ ನೋಡಿ, ನಮ್ಮ ಮಾಸ್ಟರ್ ಬಿಟ್ಟಿದ್ದಾರೆ. ಬೈರಾದೇವಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಮಗೆ, ಚಿತ್ರದ ಬಗ್ಗೆ ಹೇಳಿ ಪ್ಲೀಸ್. ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೇಳೋದು, ಇದೊಂದು ವೇದಿಕೆ ಸಾಲಲ್ಲ. ಇನ್ನೂ ದೊಡ್ಡದ್ ಬೇಕಿತ್ತು ಸರ್, ನವರ ಸರ್. ಸಮಯ ಬೇಡ, ಸಮಯ ಏನಿಲ್ಲ ಸರ್, ನಮ್ಮವರೆಲ್ಲ. ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೆ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ಇದರಲ್ಲಿ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್, ಮತ್ತು ರಮೇಶ್ ಅರ್ಜುನ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಹನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ಅವರ ಬಾಯಲ್ಲಿ ಕೇಳಿದ್ರೆ ಚಂದ ನಾನು ಕಾಟ ಕೊಟ್ಟಿದ್ದು ನಾನು ದಯವಿಟ್ಟು ಯಾವತ್ತೂ ಹೇಳಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟ್ ಆಗಿ ನನ್ನ ಸಿನಿಮಾ ಇವಾಗ ಏನು ನೀವು ನೋಡಿದ್ವಿ ಒಂದು ಅಷ್ಟು ವಿಷುವಲ್ಸ್ಗಳು, ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನು ಒಂದು ಫೈನಾನ್ಷಿಯಲಿ ಆಗಲಿ, ಮತ್ತು ಒಂದು ಮನಸ್ಸು ಬೇಕು ಮೇನ್. ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಮತ್ತು ಏನೇ ಒಂದು ಮಾಡ್ಕೊಂಡಿದ್ರು ಅದು ತೆರೆಗೆ ತರಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನು
ಇಂದು ಇಂದು ಮುಂದೆ ಏನು ನೋಡಿದೆ, ಹಿಂದೆ ಮುಂದೆ ಏನು ನೋಡಿದೆ, ನೀವು ಏನು ಅನ್ಕೊಂಡಿದ್ರು ಅದರ ತಕ್ಕಂತೆ ನೀವು ಧೈರ್ಯವಾಗಿ ಮಾಡಿ ವಿಷನ್ಸ್ ಅಷ್ಟೇ ಗ್ರ್ಯಾಂಡಿಯರ್ ಆಗಿ ಬರಬೇಕು ಅಂತ ನಮಗೆ ಸಪೋರ್ಟ್ ಮಾಡುವಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್, ಒಬ್ಬ ರಮೇಶ್ ಅರವಿಂದ್ ಸರ್ ಯಾವ ರೀತಿ ಅಂತಂದ್ರೆ ನೀರಿದ್ದ ಹಾಗೆ, ನೀರಿದ್ದೆ ಯಾರು ಬದುಕೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದ ಹಾಗೆ, ನೀವು ಎಲ್ಲಿ ಆಗ್ತಿರೋ ಅದ್ರ ತರ ರೂಪ ಪಡ್ಕೊಳ್ತಾರೆ. ಅವರು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ ಬರ್ತಾರೆ, ಯಾವ್ದಕ್ಕೆ ಹಾಕಿದ್ರೆ ಅದರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡ್ ಅಲ್ಲಿ ನಾವು ಕಾಶಿ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಆಕ್ಚುಲಿ ಅಲ್ಲಿ ಒಂದು ಏನು ಡೆಡ್ ಬಾಡಿ ಅಲ್ಲಿ ಎಲ್ಲ ಸುಡ್ತಾ ಇದ್ರು. ಸರ್ ನೀವು ಇಲ್ಲಿಂದ ಈಗ ನಡ್ಕೊಂಡು ಬರಬೇಕು ಸರ್ ಅಂತ ಅಂತಾರೆ. ಸರ್ ಬೇರೆಯವರಾಗಿದ್ರೆ ನನಗೆ ಕ್ಯಾರವನ್ ಕೊಡಿ, ನಾನು ಬೇರೆಯವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಅದಕ್ಕೆ ಹೇಳ್ತಾ ಇದ್ರು, ಕ್ಯಾರವನ್ ಕೊಡಿ ಇಲ್ಲ ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಏನೂ ಇಲ್ಲ. ಆ ಕಡೆ ಎಣ ಸುಡ್ತಾ ಇದ್ದಾರೆ, ಈ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಮಲ್ಲಿ. ಯಾಕಂದ್ರೆ ನಾವು ಬರ್ತೀವಿ ಬೇರೆ ಕಡೆ ಹೋಗಿ ನಾವು ತಿನ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅದೆಲ್ಲ. ಸೊ ಅಷ್ಟು ಅನುಭವಿಸ್ತೆ ಸರ್ವ ಕಾಟ ಕೊಟ್ಟೆ ಅನ್ಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂತ ನಮ್ಮ ರಮೇಶ್ ಸರ್, ರಾಧಿಕಾ ಮೇಡಮ್ ತುಂಬ ಧನ್ಯವಾದಗಳು. ನಮ್ಮ ಅನು ಮೇಡಮ್ಗಂತೂ ಆಕ್ಚುಲಿ ಮನೇಲಿ ಶೂಟಿಂಗ್ ನಿಮಗೆ ಗೊತ್ತು, 6-2, 2-2, 6 ಈ ರೀತಿ ಮಾರ್ಕ್ ಶೀಟ್ ಹಾಕೊಂಡಿರ್ತೀವಿ. ಬಟ್ ನಮ್ದೇನಂತಂದ್ರೆ ಬೇಗ ಮುಗಿಸ್ಬೇಕು. ಆಕ್ಚುಲಿ ಇದು ನಿಮಗೆ ಹಿಂದೆನೆ ಹೇಳಿದ್ದೀನಿ, ಇದು ಬಂದು ಅಟ್ ಎ ಟೈಮ್ 3 ಲ್ಯಾಂಗ್ವೇಜಲ್ಲಿ ನಾವು ಶೂಟ್ ಮಾಡಿದ್ದು, ಕನ್ನಡ, ತೆಲುಗು, ತಮಿಳು. ಒಂದ್ಸರಿ ನಾವು ಒಂದು ಟೇಕ್ ತಗೊಳ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಶೂಟ್ ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ, ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ಪೋರ್ಷನ್ ಸರ್ ತೆಲುಗು ಮೇಡಮ್ ತೆಲುಗು ತೆಲುಗು ಓಕೆ ಸರಿ ಆಯಿತು. ಯಾಕೆಂತಂದರೆ ಅದು ಟೆಕ್ನಿಕಲಿ ಸಿಕ್ಕಾಬಿಟ್ಟು ಸ್ವಲ್ಪ ಒಂದಷ್ಟು ಏನು ಶಿಫ್ಟಿಂಗ್ ಮಾಡೋದಿರುತ್ತದೆ, ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ, ಸಿಕ್ಕಾಬಿಟ್ಟು ಎಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ರಾಧಿಕಾ ಮೇಡಮ್ ಮೇಲೆ ಶೂಟ್ ಮಾಡಿದ್ವಿ, ರಮೇಶ್ ಸರ್ ಅವರು ಅಷ್ಟೇ ಬಂದು. ಈಗ ನೀವೇನು ಈ ಟ್ರೈನರಲ್ಲಿ ಕುತ್ತಿಗೆ ಇಸ್ಕೊಂಡು ಸೀಕ್ವೆನ್ಸ್ ನೋಡಿರ್ತೀರಿ, ಅದು ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಸಡನ್ ಆಗಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಕೈ ಕೊಟ್ಟು ಕ್ಯಾಮ್ರಾ ಕೈ ಕೊಟ್ಟು ಸರ್ ಆಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್. ಆಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿತ್ತು ರಮೇಶ್ ಸರ್ ಎದ್ದಿರ್ತಾರೆ, ಬುಕ್ ಓದ್ತಾ ಇರ್ತಾರೆ ಅಂತೆಲ್ಲ ನಾವು ಅನ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಾ ಇದ್ರೆ ಸರ್ ಆನ್ ಟೈಮ್ ನಿದ್ದೆ ಮಾಡ್ಬೇಕು ಅನ್ನೋದು ನೋಡಿದ್ರಲ್ಲಿ ಕ್ಯಾಮ್ರಾ ಕೈ ಕೊಟ್ಟು ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರ್ ವರ್ಲ್ಡ್ ಶೂಟಿಂಗ್ ಅಲ್ಲಿ ಇದ್ವಿ. ಕ್ಯಾಮ್ರಾ ಅಲ್ಲಿಂದ ಬರೋವರೆಗೂ ಸರ್ ಎದ್ದೇ ಇತ್ತು ಕರೆಕ್ಟ್ ಆಗಿ. ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ 4:30 ಶೂಟ್ ಮಾಡಿದಂತ ಶಾರ್ಟ್. ಸೊ ಅಷ್ಟೆಲ್ಲ ನಮಗೆ ಸಹಕರಿಸಿದಂತ ರಮೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಗ್ಲ್ಯಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ, ಅವ್ರಿಗೆ ಒಂದು ರಾಶಿ ರಾಶಿ ವಿಭೂತಿಗಳು ಬಣ್ಣಗಳು ಎಲ್ಲ ಚೆನ್ನಾಗಿ ಸಿಗೋದು. ಅವ್ರ ಮಕ್ಕಳೆಲ್ಲ ಸ್ವಲ್ಪ ಅಷ್ಟು ವಿಚಾರ ಮಾಡಿ ಮೇ ಬಿ ಮೇಡಮ್ಗೆ ಒಂದು 10 ಲಕ್ಷ ಖರ್ಚಾಗಿರ್ಬೋದು ನನ್ನ ಅಲ್ಲಿಂದ ಮೇಕಪ್ಗೆ ಎಲ್ಲ ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಡ್ಯಾಮೇಜ್ ಸ್ಕಿನ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗಿ ಹೋಗಿತ್ತು. ಆಮೇಲೆ ಇನ್ನು ನಮ್ಮ ಇನ್ನು ತಾರಾಗಣದಲ್ಲಿ ನಮ್ಮ ರಂಗಾಯಣರು ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ನೀವೇನು ವಿಜುವಲ್ ನೋಡ್ತಾ ಇದ್ದೀರೋ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಮುಖ್ಯವಾಗಿ ಹೇಳಬೇಕಂತಂದರೆ ನಮ್ಮ ಇವಾಗ ಏನೊಂದು ನಮ್ಮ ಮೈಂಡಲ್ಲಿ ಒಂದು ಕತೆ ಇದೆ ಅಂತಂದರೆ ಅದನ್ನು ನಾವು ಹೊರಗೆ ತರಬೇಕು ಅಂತಂದರೆ ಬೆನ್ನೆಲು ಬೀಳ್ಬೇಕು. ಅಂದರೆ ನಾನೇನೇ ಕತೆ ಅಂತ ಅಂದ್ಕೊಂಡಿರ್ತೀನಿ ಅಂತಂದರೆ ಅದನ್ನು ನಾನು ಅಂದ್ಕೊಂಡಿರೋದನ್ನು ತೋರಿಸ್ಬೇಕು ಅಂತಂದರೆ ಒಂದು ವಿಷುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು ಅದರಲ್ಲಿ ನಮ್ಮ ಜೆ ಎಸ್ ವಾನಿಯವರು, ಡಿ ಓ ಪಿ ನಮ್ಮ ಈ ಚಿತ್ರಕ್ಕೆ. ಅವರು ಆ್ಯಕ್ಚುಲಿ ಬರ್ತಿಲ್ಲ ಕಾರಣಾಂತರದಿಂದ, ಎಲ್ಲೋ ಬೇರೆ ಕಡೆ ಇದ್ದಾರೆ. ಸೊ ಅವರು ನಾನು ಅಂದಿದ್ದನ್ನೆಲ್ಲ ಒಂದು ಆ ಕಲ್ಪನೆ ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅಂದ್ಕೊಂಡು ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ಟರು. ಸ್ಮಶಾನದಲ್ಲಿ ಆಗಿರ್ಬೋದು, ಕಾಶಿಯಲ್ಲಿ ಆಗಿರ್ಬೋದು, ಮತ್ತು ಎಲ್ಲ ಕಡೆ ನಮ್ಮ ಸ್ನೇಹಿತರು ಇನ್ನ ಕ್ಯಾಮ್ರಾಮನ್ ಇದ್ದಾರೆ. ಆಮೇಲೆ ಎಡಿಟಿಂಗ್ ನಮ್ಮ ಬ್ಯಾಕ್ ಬೋನ್, ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್ ನಮ್ಮ ರವಿ ಸರಿ ಇದ್ದೇ ಮಾತಾಡಿದ್ರು. ಸೊ ಅವರು ಅಷ್ಟೇ ನಾವೇ